ಹತ್ತು ವರ್ಷದಿಂದ ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ನೀನು ಮಾಡ ಬೇಡ ಅಂದರೆ ಅವ್ರ ನಂಬರ್ ಕೊಡ್ಲಾ? ಇಂಥ ಫಿಸಿಕ್ಸ್ ಡೌಟ್ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಎಷ್ಟೋ ಕೆಮಿಸ್ಟ್ರಿ ವರ್ಕೌಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಐ ಲವ್ ಯು ಮಾವ. ಈಗ ಅವಳೇ ಬಂದು ನನ್ನನ್ನು ತಬ್ಕೊಂಡು ಐ ಲವ್ ಯು ಅಂತ ಹೇಳಿದ್ರು, ನನಗೇನು ಅನಿಸ್ತಾ ಇಲ್ಲ. ಅದು ಬೇರೆ ಅವಳ ಹತ್ರ ಏನೋ ಕವನ ಬೇರೆ ಹೇಳಿದ್ಯಂತೆ. ಏನು ಗೊತ್ತಿಲ್ಲದೆ ಏನೋ ಹೇಳಿ ಬಂದೆ. ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂದರೆ ನಮ್ಮ ಹುಡುಗಿನ ದಿನ ನೀನು ಕ್ಲಾಸಲ್ಲಿ ನೋಡ್ತೀಯಾ? ಅವಳು ರಾತ್ರಿನೇ ನಿನಗೆ ಪ್ರಪೋಸ್ ಮಾಡಲು ಕಣ. ಒಂದು ಹುಡುಗಿಯಾಗಿ ಹೆಂಗೆ ಹೇಳಿ ಮಾವ? ಓದು ಓದು, ಇವತ್ತು ಅಪ್ಪ ಅಮ್ಮ ಊರಿಗೆ ಹೋಗ್ತಿದ್ದಾರೆ ಗೊತ್ತಾ? ಯಾಕೋ ಬಂದೆ. ಹೌದು, ಏನು ಸ್ಪೆಷಲ್ ಮಾಡಿದ್ಯಾ ನನಗೋಸ್ಕರ? ಸ್ಪೆಷಲ್ಲಾ? ನನಗೆಲ್ಲ ಮಾವ ಅಡುಗೆ ಮಾಡೋಕ್ಕೆ ಬರುತ್ತೆ, ಅಮ್ಮ ಏನೋ ಮಾಡಿಟ್ಟಿದ್ದಾರೆ ನೋಡೋಣ ಇರು. ಸರಿ. ಹಾಂ, ಸ್ಪೆಷಲ್ ಅಂದ ತಕ್ಷಣ ನೆನಪಾಯ್ತು, ನೀನು ಅವತ್ತು ಬಿರಿಯಾನಿ ಸೂಪರ ಮಾಡ್ತೀನಿ ಅಂತ ಹೇಳಿದ್ದೆ. ಬಿರಿಯಾನಿನ ಅಮ್ಮ ಮಾಡಿದ ಬಿರಿಯಾನಿ ತಿಂದು ತಿಂದು ನನಗಂತೂ ಬೇಜಾರಾಗಿದೆ. ಇವತ್ ಬಿರಿಯಾನಿ ಮಾಡ್ಕೊಡು ಮಾವ. ಅಲಚ್ಚಿನ, ಟೈಮ್ ನೋಡು, 9 ಗಂಟೆ ಆಗಿದೆ. ಅದನ್ನ ಮಾಡೋಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಅಂತ ಗೊತ್ತಲ್ವಾ? ಶಾಪ್ಗೆ ಹೋಗ್ಬೇಕು, ಚಿಕನ್ ತರಬೇಕು, ಅದನ್ನ ಬೇಯಕ್ಕೆ ಇಡಬೇಕು, ಅಕ್ಕಿ ಇಡಬೇಕು, ಮಸಾಲೆ ರೆಡಿ ಮಾಡ್ಕೊಬೇಕು, ಅಷ್ಟೆಲ್ಲ ಮಾಡೋದ್ರೊಳಗಡೆ ಟೈಮ್ ಆಗ್ಬಿಡಲ್ವ ಚಿನ್ನ? ನನ್ಗೆ ಅದೆಲ್ಲ ಗೊತ್ತಿಲ್ಲ. ರಾತ್ರಿ 12 ಆಗಲಿ, ಬೆಳಿಗ್ಗೆ 6 ಗಂಟೆ ಆಗಲಿ, ಇವತ್ತು ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಿನ್ ಕೈ ಬಿರಿಯಾನಿ ರುಚಿನೇ ತಿನ್ಬೇಕಂತ. ಪ್ಲೀಸ್ ಬಾ ಮಾವ, ನಡಿ ಮಾವ, ನಡಿ ಮಾವ. ಅಯ್ಯೋ ಲೇ, ಹೋಗಿ ಬಂದು ಹೋಗಿ ಮೂಗಿನ ಇಟ್ಕೊಂಡ್ರು ಅಂದಂಗೆ ನೀನೇನು ಹೋಗಿ ಬಂದು ಮ್ಯಾಗಿ ಅಂತ ನನ್ನ ಇಟ್ಕೊಂಡಿದ್ಯಾ? ಇವಾಗೇನೋ ನಿನಗೆ ಮ್ಯಾಗಿ ಮಾಡ್ಕೊಡ್ಬೇಕಾ? ಗ್ಯಾಸ್ ತಂದಿಡು. ನೀನೇನೋ ಮ್ಯಾಗಿ ಮಾಡೋದು? ಆಲ್ರೆಡಿ ನನ್ನ ಲೈಫ್ನೇ ಮುಗಿಸ್ಬಿಟ್ಟಿ ಅಲ್ಲ ಬಾ ತಂದೆ. ಏನು ಈ ಪ್ರೀತಿ ಗೀತಿ ಮಾಡೋದ್ಕಿಂತ ಅದೇನಾದರೂ ಆಗಲಿ ಅವಳಿಗೋಗಿ ನಿಜ ಹೇಳ್ಬಿಡ್ತೀನಿ ನೀನೇ ಚಾಟ್ ಮಾಡಿದ್ದು ಅಂತ. ಆಮೇಲೆ ಆಗಿದ್ದಾಗಲಿ. ಅಯ್ಯೋ ಲೇ ಉಚ್ಚ, ನನ್ನ ಮಗನೆ ಒಂದು ವಾರ ಅವಳ ಜೊತೆ ಸುತ್ತಾಡಿ ಉಜ್ಜಾಡಿ ಇವಾಗ ಹೋಗಿ ನಿಜ ಹೇಳಿದ್ರೆ ತುಂಬ ಕಂತ ಮಕ್ಕಳಿಗೆಲ್ವೇನೋ? ತುಂಬ ಕೆಟ್ಟದಾಗಿರ್ತಕೊಂಡು ಅರ್ಥ ಮಾಡ್ಕೊ. ಅದ್ರ ಬದಲು ನಾನೇ ನೆನಪಾದಂಗೆ ನೆನಪಾದಂಗೆಲ್ಲ ನಿನ್ಗೆ ಹೇಳ್ತೀನಿ, ಸ್ವಲ್ಪ ತಡ್ಕೊಳ. ನಿನಗೆ ನೆನಪಾದಂಗೆ ನೆನಪಾದಂಗೆ ಹೇಳಕ್ಕೆ ಏನು EMI ಕೆಟ್ಟೋಯ್ತಾ? ಎಸ್ ಡ್ಯೂಡ್, ಎವ್ರಿ ಮೆಮೊರಿ ಇನ್ ಇನ್ಸ್ಟಾಲ್ಮೆಂಟ್. ಅಯ್ಯೋ 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 ಲೇ, ಇಷ್ಟೊತ್ತು ಅಲ್ಲೇ ಬಿದ್ದು ಸಾಯ್ತಾ ಇದ್ದಲ್ಲೋ. ಒಂದೇ ಒಂದು ನಿಮಿಷ ಅವ್ರ ಫೋನ್ ಎತ್ಕೊಂಡು ನೋಡಿದ್ರೆ ಮೆಸೇಜ್ ಅಲ್ಲೇ ಸಿಗ್ತಾ ಇರ್ಲಿಲ್ವಾ? ಕೋತ್ ನನ್ ಮೊನ್ನೆ. ಲೋ ಎಸ್ ಮಗ, ಥ್ಯಾಂಕ್ಸ್ ಕಣು, ನೆಕ್ಸ್ಟ್ ಟೈಮ್ ಸಿಕ್ಕಾಗ ನೋಡ್ತೀನಿ. ಅಪ್ಪ ನಿನ್ನ ದಂಡಯಾತ್ರೆ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಕಣು. ನಾನೇ ಪಟ್ಟಿ ಬರ್ಕೊಂಡು ತೀರ್ಥಯಾತ್ರೆಗೆ ಹೋಗ್ಬಿಡ್ತೀನಿ. ನೀನೋಗಿ ಅವಳನ್ನ ಕೇಳೋದು, ಅವಳು ನಿನ್ನೇನೋ ಕೇಳೋದು, ತಿರ್ಗಾ ನೀನು ಬಂದು ನನ್ನ ಕೇಳೋದು, ಸಾಕಪ್ಪ ಸಾಕು. ಮೊದಲು ಅವಳಿಗೆ ಫೋನ್ ಮಾಡಿ ಸ್ಕ್ರೀನ್ ಶಾಟ್ ಕಳ್ಸಕ್ಕೆ ಹೇಳು. ಲೇಯ್, ಹಾಗೇನಾದರೂ ಕೇಳಿಬಿಟ್ರೆ ಮೆಸೇಜ್ ಮಾಡಿರೋದು ನಾನು ಅಥವಾ ಬೇರೆಯವ್ರ ಅಂತ ಡೌಟ್ ಬರಲ್ವೇನೋ. ಬೇವರ್ಸಿ ನನ್ನ ಮಗನೇ. ಅಪ್ಪ ಭಗವಂತ ಎಲ್ಲಿದೆಯಾ ತಂದೆ? ಎಂಥ ಫ್ರೆಂಡ್ನ ಕೊಟ್ಟಿದ್ಯಪ್ಪ? ಲೇಯ್ ತಗೊಳ್ಳೋ, ಮಂತ್ರಿಸಿರೋ ನಮ್ಮ ಹೆಣ್ಣು ಚಳ್ಳಿರಿಕೊಳ್ಳೋ ಬುದ್ಧಿ ಬರುತ್ತೆ. ಲೇಯ್ ಅವಳಿಗೆ ಫೋನ್ ಮಾಡಿ. ಬಂಗಾರ, ಆ ಚಾಟ್ಸು ಬಂಗಾರಪೇಟೆ ಚಾಟ್ ಅಷ್ಟೇ ಸ್ವೀಟು ಅಂತ ಮೆಮೊರಿ ಥರ ಇಟ್ಕೊಂಡಿದೆ. ಬೈ ಮಿಸ್ಟೇಕು ಡಿಲೀಟ್ ಆಗೋಗಿದೆ, ದಯವಿಟ್ಟು ಕಳಿಸು ಚಿನ್ನ ಅಂತ ರಿಕ್ವೆಸ್ಟ್ ಮಾಡೋ ಕಳಿಸ್ತಾಳೆ. ಮಾಡೋ. ಓಕೆ. ಡಿಲೀಟ್ ಮಾಡಿ ಸತ್ತಿದ್ಯಾ? ಅವಳು ಅವ್ರ ಅಪ್ಪ ಅಮ್ಮನ ಮ್ಯಾನೇಜ್ ಮಾಡ್ಬೇಕು ಅಂತ ಡಿಲೀಟ್ ಮಾಡವಳಂತೆ. ನೀವಿಬ್ರು ನನ್ನ ಲೈಫಲ್ಲಿ ಯಪ್ಪ ದೇವ್ರೆ. ಚಿಕ್ಕ ಟೆಕ್ನಿಕಲ್ ಮಿಸ್ಟೇಕ್ ಆಗ್ಬಿಟ್ಟಿದೆ ಮಗ. ಬೇಡ ಕಣಪ್ಪ, ನನಗೆ ಅವ್ಳ ಫ್ರೆಂಡ್ ಆಗೇ ಇದ್ರು ಪರವಾಗಿಲ್ಲ, ಆದ್ರೆ ನನಗೆ ಹಿಂಗಿರಕ್ ಮಾತ್ರ ಆಗಲ್ಲ. ಏನ್ ಮಾಡ್ತಾ ಇದೀಯ ರಾಜಾ? ಇಲ್ಲ ಕಣೋ, ನನ್ನ ಕೈಲಿ ಆಗಲ್ಲ. ನಾನು ಫೋನ್ ಮಾಡ್ಬಿಟ್ಟು ಎಲ್ಲ ಹೇಳ್ಬಿಡ್ತೀನಿ ಅವಳಿಗೆ. ಹಳಾಗೋಗು, ನಾನು ಬಾಚ್ಕೋತೀನಿ. ಮಾವ ನೀನು ಅವತ್ತು ಚಾಟ್ ಮಾಡ್ತಿದ್ದಾಗ ಅನ್ನಿಸ್ತಾ ಇತ್ತು ನೀನು ಹಿಂಗೆ ಮಾಡಲ್ವೇ ಅಂತ. ಆದರೆ ನೀನು ಆಡಿದ ಮಾತುಗಳನ್ನ ಕೇಳಿ ನಿನ್ನ ಪ್ರೀತಿಲಿ ನಾನು ಭಾಗಿಯಾಗಬೇಕು ಅನ್ನಿಸ್ತು. ಮಾವ ನೀನು ಅವತ್ತೊಂದು ಮೆಸೇಜ್ನಲ್ಲಿ ಹೇಳಿದ್ದೆ ನೆನಪಿದ್ಯಾ? ನನಗೆ ಒಂದು ಹುಡುಗಿನೂ ಇಲ್ಲದೇ ಇರ್ಬೋದು,
ಆದರೆ ಬೇರೆ ಹುಡುಗರ ಥರ ಇಬ್ಬರನ್ನ ಮೂವರನ್ನ ಮೇಂಟೈನ್ ಮಾಡಲ್ಲ ಅಂತ. ಯಾಕಂದರೆ ಆ ಥರ ಇದ್ದಾಗ ಸಿಗೋ ಖುಷಿಗಿಂತ ನೀನು ನನ್ನ ಲವ್ವರ್ ಆಗದೆ ಇದ್ರು ನಿನ್ನ ಜೊತೆ ಮಾತಾಡಿದಾಗ ನಿನ್ನ ನೋಡಿದಾಗ ಸಿಗೋ ಖುಷಿ ಇದೆಯಲ್ಲ, ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಐ ಮೇ ಬಿ ಸಿಂಗಲ್ ಬಟ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಹ್ಯಾವ್ ಎ ಟ್ರೂ ಲವ್ ಫೀಲಿಂಗ್ಸ್ ಕಂಪೇರ್ ಟು ಅದರ್ಸ್. ಇದನ್ನ ಓದಿದ ಮೇಲೆ ಮಾವ, ನಾನು ನಿನಗೆ ಪ್ರಪೋಸ್ ಮಾಡಿದ್ದು ಕೂಲ್ ಬ್ರದರ್ ಕೂಲ್. ಅಪ್ಪ ದೇವ ಮನವ ಒಳ್ಳೆ ದೇವುತ್ತರ ಕೂತಿದ್ಯಲ್ಲ, ತೂ ನಿನ್ ಜನ್ ಬೆಂಕಿ ಯಾಕ. ಏಯ್ ತೂ ಒಳ್ಳೆ ನಾಯಿ ತರ ಎಷ್ಟು ಹುಡುಗಿಯಿಂದ ಬಿದ್ದಿದ್ಯಲೇ. ಲೇ ಇನ್ನೇನು ವರ್ಷಾನ್ಗಟ್ಲೆ ಒಂದೇ ಹುಡುಗಿಯಿಂದ ಬಿದ್ದಿರತ್ ನಾನೇ ನಿಂತರ ಪೊಮೋರಿಯನ್ ನಾಯ ಡಾಬರ್ ನಾಯಿ. ಲೇ ನನ್ನ ಮಗನೇ, ಹಿಂಗಿಬ್ಬಿಬ್ರು ಜೊತೆ ಆಟ ಆಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಒಂದಿನ ಪ್ರಾಬ್ಲಮ್ ಸಿಕ್ಕಾಗುತ್ತೆ. ಒಂದು ಹುಡುಗಿ ಪ್ರೀತಿಲಿ ಎಷ್ಟು ಖುಷಿ ಆನಂದ ಇದೆ ಗೊತ್ತಾ ನಿನಗೆ, ಸಾಕತ್ತಾಗಿರುತ್ತೆ. ಅಪ್ಪ ಪಿತೃಪಿಲ್ಲೆ ಅತ್ತೆ ತೊಳ್ ಮುಂದೆ ಅವಳು ಯಾರೋ ಒಂದೇ ತೊಳ್ ಬಂದು ಜಂಬ ಕೊಚ್ಕೊಂಡ್ಲಂತೆ, ಹಂಗಾಯ್ತು ನಿನ್ ಕತೆ. ಪ್ರೀತಿಲಿ ಸಿಗೋ ಖುಷಿ ಬಗ್ಗೆ ನನ್ನ ಹತ್ರನೇ ಹೇಳ್ತಾನೆ, ಡೋಂಟ್ ಯು ಥಿಂಕ್ ಇಟ್ಸ್ ಫಾನಿ? ಲೇ ನೀನಿಬ್ರು ಮೂವರ ಜೊತೆ ಆಟ ಆಡಿರ್ಬೋದು, ನೀನಿಬ್ರು ಮೂವರ ಜೊತೆ ಆಟ ಆಡ್ಸಿಗೋ ಖುಷಿಗಿಂತ ನನ್ನ ರೇಣು ನಂಗೆ ಸಿಕ್ಕಿದ್ರೆ, ಅವಳನ್ನ ನೋಡಿದ್ರೆ, ಅವಳ ಜೊತೆ ಮಾತಾಡಿದ್ರೆ ಅದೆಷ್ಟೋ ಖುಷಿ ಆಗ್ತಿದ್ ಗೊತ್ತಾ. ಬಿಡ ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಐ ಮೇ ಬಿ ಸಿಂಗಲ್ ಬಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ಎ ಟ್ರೂ ಲವ್ ಫೀಲಿಂಗ್ಸ್ ಕಂಪೇರ್ಡ್ ಟು ಯುವರ್ ಫ್ರೀ ಲ್ಯಾನ್ಸ್ ಫೀಲಿಂಗ್ಸ್. ಲೇ ನಾನು ಬೇರೆ ಹುಡುಗರ ನೋಡಲ್ಲ ಕಣ, ನೋಡಲ್ಲ ಅಂತಲ್ಲ, ಕೆಲವ್ರನ್ನ ಕಣ್ಣಿಂದ ನೋಡ್ತೀವಿ ಆದರೆ ಇನ್ನು ಕೆಲವ್ರನ್ನ ಮನಸ್ಸಿಂದ ನೋಡ್ತೀವಿ. ನಾನು ಮನಸ್ಸಿಂದ ನೋಡಿರೋ ಮೊದಲನೇ ಹೆಣ್ಣು ನನ್ನ ತಾಯಿ ಕಣ. ಮದರ್ ಸೆಂಟಿಮೆಂಟು. ನನ್ನ ಜೀವನದಲ್ಲಿ ನಾನು ಮನಸ್ಸಿಂದ ನೋಡಿ ಮನಸ್ಸಲ್ಲಿ ಇಟ್ಕೊಂಡು ಮನಸ್ಸಲ್ಲೇ ಪೂಜಿಸ್ತಿರೋ ಹುಡುಗಿ ಅಂದರೆ ನನ್ನ ರೇಣುಕ ಕಾಣೋ, ನನ್ನ ರೇಣುಕ. ನನ್ನ ಮೊದಲನೇ ಹುಡುಗಿನೂ ಅವಳೆ, ಕೊನೆ ಹುಡುಗಿನೂ ಅವಳೆ. ಇಷ್ಟಪಟ್ಟು ಹುಡುಗಿ ಒಂದಿನ ಕಾಣಿಸ್ತಿಲ್ಲ ಅಂದರೆ ಹಸುವಿನಿದ್ದೇನು ಹತ್ರಕ್ಕೆ ಬರಲ್ಲ ಕಣೋ. ಲವ್ ನಿನಗ ಫೀಲಿಂಗ್ಸ್ ಇಲ್ಲಿದ್ದ ಗೊತ್ತಾಗುತ್ತೆ ಬಿಡ. ನಮಗೆಷ್ಟೇ ನೋವು ಪ್ರಾಬ್ಲಮ್ಸ್ ಇದ್ರು ಅವಳನ್ನ ನೋಡೋದಲ್ಲ, ನೆನೆಸ್ಕೊಂಡ್ರೆ ಸಾಕು ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಆ ಥರ ಫೀಲಿಂಗ್ಸ್ ಕೂಡ ಹುಡುಗಿ ಸಿಗಬೇಕು ಅಂದರೆ ನಮಗೆ ಲಕ್ ಇರಬೇಕು, ಲಕ್ ಇರಬೇಕು. ಅಪ್ಪ ಅಂತ ಲಕ್ಕು ನಮ್ಮ ಹತ್ರ ಚೆಕ್ ಬುಕ್ ತರ ಬೇಜಾನಿದೆ ತಂದೆ. ಆ ಚೆಕ್ಗಳೆಲ್ಲ ಬೌನ್ಸ್ ಚೆಕ್ ಅಂತ ನಮಗ್ ಗೊತ್ತಿಲ್ವೇನು, ನಿನಗೆ ಜನಗೆಲ್ಲ ಅರ್ಥ ಆಗಲ್ಲ ಕಣ. ಅವಳಿಗೆ ಸ್ಟಡೀಸ್ ಅಲ್ಲಿ ಇವ್ನು ಸಪೋರ್ಟ್ ಬೇಕು, ಅದನ್ನೆಲ್ಲ ಲವ್ ಅನ್ಕೊಂಡು ಹುಚ್ಚಿನ ತರ ಆಡ್ತವನು ಹುಚ್ಚ ನನ್ ಮಗ. ಈಗ್ಲಾದ್ರೂ ಅರ್ಥ ಆಯ್ತೇನಪ್ಪ, ಅವಳು ನಾನು ಹೇಳಿರೋ ಮೋಡಿ ಮತ್ಕೇನು ಬಿದ್ದಿಲ್ಲ, ಆದರೂ ಅಂಥ ಹುಡುಗಿರನ್ನ ಪಟಾಯಿಸಕ್ಕೆ ನನಗೆಲ್ಲಿಂದ ಆಗುತ್ತೆ ಹೇಳು. ನಿನಗೆ ಗೊತ್ತಿಲ್ದಿರೋ ಒಂದು ಮಾತೇಳ, ನಿಮ್ಮಂಥ ಭಗ್ನ ಪ್ರೇಮಿಗಳು ಬಿಡ್ತಾ ಇರ್ತಿರಲ್ಲಪ್ಪ ಕಲರ್ ಕಲರ್ ಡೈಲಾಗ್ಗಳನ್ನ, ಅದನ್ನೇ ನಾನು ಹುಡುಗಿರನ್ನ ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ ಕರ್ಕೊಂಡೋಗಿ ಹೇಳಿ ಪಟಾಯಿಸ್ತೀನಿ ಅಷ್ಟೆ. ಇಲ್ಲ ಅಂದರೆ ನನಗೆಲ್ಲಿಂದ ಬರಬೇಕು ಅಷ್ಟೊಂದು ಫೀಲಿಂಗ್ಸು. ಆದರೂ ನಿಮ್ಮ ಮೂಕ ಮನಸ್ಸುಗಳಿಗೆ ನನ್ನ ಮಾತು ಸೇರಿಸಿ ಏನೋ ನಿಮ್ಮ ಲೈಫ್ ಒಂದು ರಾಗವಾಗಿರಲಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಪ್ಪ, ಅರ್ಥ ಮಾಡ್ಕೊ. ಆದರೂ ಅವಳಿಗೊಂದು ಮಾತು ಹೇಳಿದ್ರೆ ನನಗೆ ಸಮಾಧಾನ ಕಣ.
ಅಯ್ಯೋ ಕಿತ್ತೋದೋನೆ, ಯಾಕೋ ಹಿಂಸೆ ಆಗ್ತಾಯಿದ್ಯಾ? ಏನೋ ಬಂದೈತೆ ನಿನಗೆ ದೊಡ್ಡ ರೋಗ ಅಲ್ಲೇ. ಎಲ್ಲ ಹೇಳಿದ್ದೀನಲ್ಲ ಬಿಡಿಸಿ ಬಿಡಿಸಿ, ಇನ್ನೇನು ಹೇಳ್ಬೇಕು ನಿನಗೆ? ಈಗೇನೋ ನಾನು ಕೆಟ್ಟನ ತಪ್ಪು ಮಾಡ್ಬೇಕಾ ನೀನು? ಏನೋ ಏನಂದೆ? ನೀನು ನೆನ್ಪು ಮಾಡ್ಕೊಂಡಿರೋದ್ರಲ್ಲಿ ಹಬ್ಬಬ್ಬ ಅಂದ್ರೆ ಒಂದು ಅರ್ಧ ಗಂಟೆ ಮೆಸೇಜ್ ಮಾಡಿರ್ಬೋದು, ಮಿಕ್ಕಿದ ಮೂರು ಗಂಟೆ ಅದೇ ಹಾಕಿದ್ಯೋ? ಅವಳು ಇನ್ನೇನು ಕೇಳ್ತಾಳೋ? ನಾನು ಅವಳು ಕೇಳಿದಾಗೆಲ್ಲ ನಿನ್ನ ನೋಡ್ಕೊಂಬರ್ಬೇಕಾ? ಅದು ಬೇರೆ ಕವನ ಅಂತೆ, ಅದೇನು ಹೇಳಿದ್ಯೋ ದೇವ್ರಿಗೆ ಗೊತ್ತು. ಆಗ್ತಾ ಇಲ್ಲಪ್ಪ, ಆಗ್ತಾ ಇಲ್ಲ. ಲೇ ಒಂದು ಕೆಲಸ ಮಾಡ, ಮಠಕ್ಕೆ ಸೇರ್ಕೊಬಿಡ. ಹಾಂ, ಮಠಕ್ಕೆ ಸೇರ್ಕೊ ಅಂದೆ, ಕೇಳಲಿಲ್ಲ. ಮನೆ ಸೇರ್ಕೊಂಡೆ, ಅದು ಮದುವೆ ಆಗಿ. ಮಾವ, ಮದುವೆ ಮುಂಚೆಯಿಂದನೂ ಕೇಳ್ತಿದ್ದೀನಿ ನನಗೆ ಬಿರಿಯಾನಿ ಮಾಡಿಕೊಡು ಬಿರಿಯಾನಿ ಮಾಡಿಕೊಡು ಅಂತ. ಮದುವೆ ಆದರೂ ಮಾಡಿಕೊಟ್ಟಿಲ್ಲ. ಯಾವ ಕೇಳಿದ್ರು ಬರೀ ಇದೇ ಆಗೋಯ್ತು, ಮಸಾಲ ಇಲ್ಲ, ಚಿಕನ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಇವತ್ತು ಮಸಾಲೆನೂ ರೆಡಿ ಇದೆ, ಚಿಕನ್ನು ರೆಡಿ ಇದೆ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಬಿರಿಯಾನಿ ಬೇಕೇ ಬೇಕಷ್ಟೇ, ಇಲ್ಲ ಅಂದರೆ ಡೈವೋರ್ಸ್ ಕೊಡ್ತೀನಿ. ಮಗನ್ ಸಾಯಿಸ್ತೀನಿ, ಸಾಯಿಸ್ತೀನಿ. ಏನೋ ಮಾವ, ಈ ಶರ್ಟಲ್ಲಿ ಇಷ್ಟೊಂದು ಮಿಂಚ್ತಿದ್ಯಾ? ಹ್ಞೂ, ತುಂಬ ಚೆನ್ನಾಗಿದೆ. ಹೌದು, ಇದೇ ತಾನೇ ನಾನು ಅವತ್ತು ನೀನು ಪ್ರಪೋಸ್ ಮಾಡ್ದಾಗ ಹಾಕೊಂಡು ಬಂದಿದ್ದೀನಿ ಶರ್ಟು. ಹೌದು, ಚೆನ್ನಾಗಿದೆ ಮಾವ. ಸರಿ, ಕವಿತೆ ಹೇಳ್ತೀನಿ ಅಂತ ಹೇಳಲೇ ಇಲ್ಲ, ಇವತ್ತಾದರೂ ಹೇಳ್ತೀಯಾ? ಹೇಳೋ ಮಾವ. ಹೇ ಮಾವ, ಯಾಕೋ ಅದನ್ನ ಯಾಕೆ ಬಿಚ್ಚಿಸಾಕ್ತಿದ್ಯಾ? ಏನಾಯ್ತು ನಿಮಗೆ? ಹೇಳೋ ಮಾವ. ಈಗ ಫೀಲ್ ಮಾಡ್ತಾವನೆ ಮಠಕ್ಕೆ ಸೇರ್ಕೊಂಡಿದ್ರೇ ನೆಮ್ಮದಿಯಾಗಿರ್ತಿದ್ದೆ ಅಂತ.